ಹರೇ ಕೃಷ್ಣ ಗೋವಿಂದ. ಈ ಸಮಯದಲ್ಲಿ ಭಗವಂತನ ಚಿಂತನೆಗಳನ್ನು ಮಾಡ್ತಾ, ನಿಮಗೆ ಗೊತ್ತಿರಲಿ ಈ ಬೆಳಗಿನ ಸಮಯ ಇದೆಯಲ್ಲ, ಅದನ್ನು ನಮ್ಮಲ್ಲಿ ಬ್ರಹ್ಮ ಮುಹೂರ್ತದ ಸಮಯ ಅಂದರೆ ಬ್ರಾಹ್ಮೀ ಮುಹೂರ್ತ ಅಂತ. ಬ್ರಹ್ಮ ಅಂದರೆ ಅದೊಂದು ಸೃಷ್ಟಿ ಅನ್ನೋ ಅರ್ಥ. ಅಂದರೆ ನೋಡಿ, ಆಚೆಗಡೆ ತುಂಬ ಪ್ರಶಾಂತವಾದ ಜಾಗ, ತಣ್ಣನೆಯ ವಾತಾವರಣ, ಏನೂ ಶಬ್ದವಿಲ್ಲ. ಈ ಸಮಯದಲ್ಲಿ ಅಂದರೆ ಬೆಳಗಿನ ಸಮಯದಲ್ಲಿ ಬೇಗನೆ ಎದ್ದೇಳೋದಕ್ಕೆ ನಮ್ಮ ಸಂಸ್ಕೃತಿಯಲ್ಲಿ ಯಾಕೆ ಅಷ್ಟು ದೊಡ್ಡ ಮಹತ್ವ ಇದೆ ಅಂದರೆ, ಇಲ್ಲಿ ಹೇಳ್ತಾರಲ್ಲ ನೋ ಟ್ರಾಫಿಕ್, ಈ ಸಮಯದಲ್ಲಿ ಎದ್ದು ನಿಮ್ಮ ಮನಸ್ಸನ್ನು ಅಂದರೆ ಇಡೀ ಯೂನಿವರ್ಸ್ನ ಆ ಎನರ್ಜಿ ಏನಿದೆಯಲ್ಲ, ಆ ಎನರ್ಜಿಯ ಜೊತೆ ನಿಮ್ಮ ದೇಹ ಮನಸ್ಸನ್ನು ಟ್ಯೂನ್ ಮಾಡಿಕೊಳ್ಳಿಕ್ಕೆ ಇದೊಂದು ಬೆಸ್ಟ್ ಸಮಯ. ನೀವು ಒಂದು ವೇಳೆ ಏಳು ಗಂಟೆ ಎಂಟು ಗಂಟೆ ಅಥವಾ ಸೂರ್ಯ ಹುಟ್ಟಿ ಆಮೇಲೆ ಇದ್ದಾಗ, ತುಂಬ ಜನ ಎದ್ದಿರ್ತಾರೆ, ತುಂಬ ಮಾತುಕತೆಗಳು ಗೊಂದಲಗಳು, ಹೊರಗಡೆ ಬಿಟ್ಟುಬಿಡಿ ನಿಮ್ಮನೆ ಒಳಗಡೆನೇ ಗೊಂದಲ, ಮನೆ ಒಳಗಡೆ ಬಿಟ್ಟುಬಿಡಿ ಮನಸ್ಸೊಳಗಡೆನೇ ಗೊಂದಲ. ಅಂದರೆ ನಮ್ಮ ದೇಹ ಮನಸ್ಸು ಅಥವಾ ನಮ್ಮ ಇಡೀ ಬದುಕನ್ನು ಪ್ರಕೃತಿಯ ಜೊತೆ ನಾವು ಟ್ಯೂನ್ ಮಾಡಿಕೊಳ್ಬೇಕು. ನಾವು ಪ್ರಕೃತಿ ವಿರುದ್ಧವಾಗಿ ಹೋಗ್ಲಿಕ್ಕೆ ಆಗಲ್ಲ, ಹೌದಲ್ವಾ? ಹಾಗೆ ಒಂದು ನಾಲ್ಕೂವರೆ ಅಥವಾ ಐದೂವರೆ ಇಷ್ಟರೊಳಗಡೆ ಅಥವಾ ಐದು ಗಂಟೆ ಇಷ್ಟರೊಳಗಡೆ ನೀವು ಎದ್ದು ನಿಮ್ಮ ದೇಹ ಮನಸ್ಸನ್ನು ಧ್ಯಾನದ ಮೂಲಕ ಟ್ಯೂನ್ ಮಾಡಿಕೊಳ್ಳೋದು ಅಂದರೆ ಅದು ಧ್ಯಾನದ ಮೂಲಕ ಅಥವಾ ಯಾವುದೋ ಉಪಾಸನೆಯ ಮೂಲಕ ಅಥವಾ ಯಾವುದೋ ಒಂದು ಮಂತ್ರ, ಯಾವುದೋ ಒಂದು ಶ್ಲೋಕ, ಯಾವುದೋ ಒಂದು ಸಹಸ್ರನಾಮ ಅಥವಾ ನಿಮ್ಮ ಇಷ್ಟ ದೇವರ ಪ್ರಾರ್ಥನೆ, ಯಾವುದೋ ಒಂದು ರೀತಿಯ ಮೂಲಕ ನೀವು ಬೇಗನೆ ಅಂದರೆ ಒಂದು ದೇಹದ ಜಡತ್ವ ಇದೆಯಲ್ಲ ಅಂದರೆ ಸೋಂಬೇರಿತನ ಅಂತ, ಅದು ಒಂದು ಮೊದಲು ಕಡಿಮೆಯಾಗಬೇಕು. ಕಡಿಮೆಯಾಗಬೇಕು ಅಂದರೆ ಅದು ಇರಲೇಬಾರದು. ಸೋಂಬೇರಿತನ ದೂರ ಮಾಡಿಕೊಳ್ಬೇಕು ಅನ್ನೋದಾದರೆ ನಾವು ಬೆಳಗಿನ ಜಾವ ಬೇಗ ಎದ್ದು ಹೇಳೋದನ್ನು ಕಲಿಬೇಕು. ಬೇಗ ಎದ್ದು ಏನು ಮಾಡಬೇಕು? ಕೆಲವೊಬ್ಬರು ಎದ್ದು ಹೇಳ್ತಾರೆ, ಮಲ್ಕೊಂಡು ನಿದ್ದೆ ಮಾಡೋದ್ರ ಬದಲು ಕೂತ್ಕೊಂಡು ನಿದ್ದೆ ಮಾಡ್ತಾರೆ. ಬೇಗ ಎದ್ದೆ ಸರ್, ಎದ್ದು ನಿದ್ದೆ ಮಾಡಿದೆ. ಹೆಂಗೆ? ಕೂತ್ಕೊಂಡು. ಅಯ್ಯೋ, ಅಂದರೆ ವ್ಯತ್ಯಾಸ ಇಷ್ಟೇ, ಮೊದಲು ಮಲ್ಕೊಂಡು ಮಾಡ್ತಿದ್ರೆ ಈಗ ಕೂತ್ಕೊಂಡು ಮಾಡ್ತಾವ್ರೆ. ಇಲ್ಲ, ನೀವು ಬೆಳಗಿನ ಜಾವ ಬೇಗ ಎದ್ದು ಹೇಳಬೇಕು. ಅಂದರೆ ಮನೆ ಕೆಲಸಕ್ಕೆ ಅಂತ ಅಲ್ಲ, ನಿಮಗೇಂತ ಸ್ವಲ್ಪ ಸಮಯ ಕೊಡ್ಕೊಳ್ಳೋದು ಬೇಡವಾ? ಅಲ್ವಾ, ನೀವು ಮನೆ ಕೆಲಸ ಮಾಡಬೇಕು ಅಥವಾ ಮಕ್ಕಳನ್ನ ಓದಿಸ್ಬೇಕು, ಮಕ್ಕಳಿಗೆ ಮದುವೆ ಮಾಡಬೇಕು ಅಥವಾ ನೀವಿನ್ನೇನೋ ಒಂದು ಸಾಧನೆ ಮಾಡಬೇಕು, ಏನೋ 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 ಲೌಕಿಕವಾದ ಸಾವಿರ ಆಸೆಗಳಿರ್ಬೋದು, ಅದೆಲ್ಲದಕ್ಕೂ ಮೊದಲು ನಿಮ್ಮ ದೇಹವೆಂಬ ರಥ ಚೆನ್ನಾಗಿ ಕೆಲಸ ಮಾಡಿದ್ರೆ ಚೆಂದ. ಇಲ್ಲ, ಅವರಿವ್ರಿಗೆ ನಿಮ್ಮ ಆಸೆಗಳನ್ನು ಈಡೇರಿಸ್ಕೊಳ್ಳೋದು ಬಿಟ್ಟುಬಿಡಿ, ನಿಮ್ಮನ್ನು ನೋಡ್ಕೊಳ್ಳೋದೇ ದೊಡ್ಡ ಅರ್ಸಂಟಾಗಿ ಹೋಗುತ್ತೆ ಅಲ್ವಾ. ಈಗ ಮನಸ್ಸಿಗೆ ಅಥವಾ ನಮ್ಮ ಅರಿವನ್ನು ಹೆಚ್ಚಿಸಿಕೊಳ್ಳೋದಕ್ಕೆ ಭಗವದ್ಗೀತೆ, ಆದರೆ ನಮ್ಮ ದೇಹದ ಜಡತ್ವವೇ ಅಡ್ಡ ಬಂದಾಗ ಯಾವ ಜ್ಞಾನವೂ ಅಲ್ಲಿ ನಿಲ್ಲುವುದಿಲ್ಲ. ಹಾಗಾಗಿ ಜಡತ್ವವನ್ನು ನಾಶಪಡಿಸಿಕೊಂಡು ಸದಾ ಕ್ರಿಯಾಶೀಲರಾಗಿರಬೇಕು ಅಂದಾಗ ಒಂದು ಯೋಗಾಸನ ಮಾಡಿ, ಎಲ್ಲ ಸರ ಆಗಲ್ಲ, ವಾಕಿಂಗ್ ಮಾಡಿ, ಇಲ್ಲ ಧ್ಯಾನ ಮಾಡಿ, ಇಲ್ಲ ಪ್ರಾಣಾಯಾಮ ಮಾಡಿ. ಪ್ರಾಣಾಯಾಮಕ್ಕೂ ಹೆಚ್ಚು ಮಹತ್ವ ಕೊಡಬೇಕು. ಆ ನಿಟ್ಟಿನಲ್ಲಿ ನಾವು ಬೆಳಗಿನ ಜಾವ ಎದ್ದು ಹೇಳೋದು. ನೋಡಿ, ವಯಸ್ಸಾದವರು ಬೇಗ ಎದ್ದು ಕೂತ್ಕೊಂಡ್ಬಿಡ್ತಾರೆ. ನಾವೇನಂತೀವಿ, ಅಯ್ಯೋ ಮೊದಲೆಲ್ಲ ದುಡಿದಿದ್ದೀರಾ, ಸುಮ್ಮನೆ ಮಲ್ಕೊಳ್ಳಿ, ಒಂದು ಏಳುವರೆ ತಕ್ಕ ಮಲ್ಕೊಳ್ಳಿ, ಚೆನ್ನಾಗಿ ನಿದ್ದೆ ಮಾಡಿ. ಇಲ್ಲ, ಅವ್ರಿಗೆ ದೇಹ ಒಗ್ಗಲ್ಲ. ಬೆಳಿಗ್ಗೆನೇ ಎದ್ದು ಏನಾದರೂ ಒಂದು ಬೈತಾ ಇರಬೇಕು, ಅವ್ರಿಗೆ ಅದೇ ಧ್ಯಾನ. ಹಾಂ, ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ಹಂಗೆ ಮಾಡಿದ್ರೆ ಹಿಂಗೆ ಮಾಡಿದ್ರಿ, ನಮ್ಮ ಕಾಲದಲ್ಲಿ ಹೆಂಗಿತ್ತು ಗೊತ್ತಾ, ನಾವು ನಾವು ಹಿಂಗೆ ಮಾಡ್ಕೊಂಡು ಬಂದಿದ್ದೋ, ನೀವು ಅದನ್ನು ಹಾಳು ಮಾಡಿ ದೇಗ್ಲತ್ತಿಸ್ಬಿಟ್ರೆ. ವಯಸ್ಸಾದ್ರೆ ನಾನು ಕೆಲವೊಮ್ಮೆ ನೋಡಿದ್ದೀನಿ, ಅವ್ರು ಬೇಗ ಎದ್ದೇಳ್ತಾರೆ ಧ್ಯಾನ ಮಾಡಲಿಕ್ಕಲ್ಲ, ಇನ್ನೊಬ್ಬರು ಧ್ಯಾನ ಭಂಗ ಮಾಡಲಿಕ್ಕೆ ಅಂತ. ಎಂಥ ಸಾವು ಮಾರ್ರೆ ಇದು, ಏ ಏನು ಬೇಗ ಯಾಕೆ ಬೇಗ ಎದ್ದೇಳ್ತಿ, ಮಲ್ಕೋ ನೀನು. ಇಲ್ಲ, ನಂಗೆ ನಿದ್ದೆ ಬರಲ್ಲ. ಆಯಿತು, ಬಾಯಿ ಮುಚ್ಕೊಂಡು ಕೂತ್ಕೊ, ಹೇಳದ್ನಾರ ನಿಧಾನ ಕೇಳು ಮಾರೆ ಅಂತ. ಹಾಂ, ಹಂಗೆ ಇದ್ಬಿಡ್ದೆ. ನಂಗೆ ತುಂಬ ಜನ ಹೇಳಿದ್ರು ಸರ್, ನಮ್ಮ ಹೆಂಡತಿ ಸರ್ ಪರವಾಗಿಲ್ಲ ಸರ್, ಏನೋ ಹೊಂದ್ಕೊಂಡು ಹೋಗ್ತಾಳೆ. ನಮ್ಮ ಅಮ್ಮ ಹಂಗಲ್ಲ ಸರ್, ಬೆಳಿಗ್ಗೆನೇ ಶುರು ಮಾಡ್ತಾರೆ ಸರ್. ಸುಬ್ರಲಕ್ಷ್ಮಿ ಸುಪ್ರಭಾತನೂ ಹಂಗೆ ಬರಲ್ಲ ಸರ್. ಸುಪ್ರಭಾತ ಅಂದರೆ ನಮ್ಮಲ್ಲಿ
ಹಾಂ, ನಮ್ಮ ಅಮ್ಮನ ಬೈಗುಳ. ನೋಡು ನೋಡು ಆ ಪಾತ್ರೆ ಹಂಗೆ ಬೆಳಗೇಳೆ, ನೋಡು ಆ ಕಸ ಅಲ್ಲಿ ಸಂದಿಲೆಲ್ಲ ಗುಡಿಸ್ಕೊಳ್ಳೋದು ಬರೀ ಮ್ಯಾಲ 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 ಗುಡಿಸ್ಕೊಂಬಿಡ್ತಾ. ಆ ಸೀರೆ ಒಗ್ದಾಳು, ಅಯ್ಯೋ ನೋಡು ಮಗ ನೀನು ಗುಂಡಿ ಒಂದು ಬಿಟ್ಟಿಲ್ಲ ಕಣೋ, ಹಂಗೆ ಸೀರೆ ಒಗ್ದಾಳೆ. ಅಯ್ಯೋ ಮೂಲೆ ಮೂಲೆಯಲ್ಲಿರೋ ಕಸ ಎಲ್ಲ ಅಮ್ಮನ ಬಾಯಿಲಿ ಬರುತ್ತೆ. ಸೊಸೆ ಕಾಡು ಒಂದು ಸೊಸೆ ಬಿಟ್ಟು ಹೋಗಬೇಕು, ಇಲ್ಲ ಜಗಳ ಆಡಬೇಕು, ಇಲ್ಲ ಮಹಾಭಾರತ ಯುದ್ಧ, ಮನೆಯೊಳಗಡೆ ಯುದ್ಧ. ಹೀಗೆಯೇ ಬೆಳಗಿನ ಸಮಯ ಎದ್ದೇಳೋರು ತುಂಬ ಜನ ಇದ್ದಾರೆ. ಕಾರಣಗಳೇನು? ಕೆಲವರು ಈಗ ತರಕಾರಿ ಮಾರೋರು, ಅಯ್ಯೋ ಬೆಳಗ್ಗೆನೇ ಹೋಗಿ ಮಾರ್ಕೆಟಿಗೆ ತರಕಾರಿ ತರಬೇಕಪ್ಪ, ಕಾಯಕದ ದೃಷ್ಟಿಯಿಂದ ಎದ್ದೇಳುವುದು ಒಂದು ಕಡೆ, ಅದೂ ಕೂಡ ಉತ್ತಮವೇ. ಆದರೆ ನಿಮಗೆ ಸಮಯ ಕೊಡೋದೇ, ಸರಿ ಆಯಿತು 5 ಗಂಟೆಗೆ ಮಾರ್ಕೆಟ್ಗೆ ಹೋಗ್ಬೇಕಾ, ನೀವು 4 ಗಂಟೆಗೆ ಎದ್ದೇಳಿ, ಇಲ್ಲ 5 ಗಂಟೆಗೆಲ್ಲ ಹೊಲ ತೊಳೆಯೋಕೆ ಹೋಗಬೇಕಾ ಅಥವಾ ಬಿತ್ತನೆ ಮಾಡಲಿಕ್ಕೆ ಹೋಗ್ಬೇಕು, 5-4 ಗಂಟೆಗೆ ಇದ್ದೇಳಿ. ಆದರೆ ನೀವು ಏನಾದರೂ ಕಾರಣ ಇಟ್ಕೊಳ್ಳಿ, ಬಟ್ ನಿಮಗೇಂತ 1 ಗಂಟೆ ಕೊಡದೇನೆ ಎದ್ದುಬಿಟ್ಟು ಮಗ ತೊಳ್ಕೊಂಡು ಕೆಲಸಕ್ಕೆ ಹೋಗ್ಬಿಡೋದು, ಇಲ್ಲ ನಿಮಗೆ ಸಮಯ ಕೊಡಲಿ. ಬ್ರಾಹ್ಮಿ ಮುಹೂರ್ತ ಇರೋ ನೀವು ಕೆಲಸ ಮಾಡಲಿಕ್ಕಲ್ಲ, ನಿಮಗೆ ನೀವು ಸಮಯ ಕೊಡಲಿಕ್ಕೆ, ನಿಮ್ಮನ್ನು ನೀವು ಟ್ಯೂನ್ ಮಾಡಿಕೊಳ್ಬೇಕು. ಹೌದು, ನಾನು ಇಡೀ ದಿನ ಕೋಪ ಮಾಡಿಕೊಳ್ಳೋದಿಲ್ಲ, ಇಡೀ ದಿನ ಅದೇನೇ ನಡೀಲಿ ನನ್ನ ಕಣ್ಣು ಮುಂದೆ ನಾನು ಸಡನ್ ಪ್ರತಿಕ್ರಿಯೆ ನೀಡುವುದಿಲ್ಲ ಅಥವಾ ಯಾರಿಗೂ ಹೊಡೆಯುವುದಿಲ್ಲ, ಯಾರಿಗೂ ಬೈಯೋದಿಲ್ಲ. ಅದು ಏನಾದರೂ ಆಗಲಿ, ಹೀಗೆ ನೀವು ಬೆಳಗ್ಗೆ ಮಾಡುವ ಸಂಕಲ್ಪಗಳಿದ್ದಾವಲ್ಲ, ಅವು ನಿಮ್ಮ ಬದುಕನ್ನು ಖಂಡಿತ ಬಹಳ ಒಳ್ಳೆಯ ದಾರಿಯಲ್ಲಿ, ಬಹಳ ನೆಮ್ಮದಿಯ ದಾರಿಯಲ್ಲಿ ಕರ್ಕೊಂಡು ಹೋಗ್ತವೆ. ಹೌದಲ್ಲ, ಇಡೀ ದಿನ ಹೇಗಿರಬೇಕು ಅನ್ನೋದನ್ನು ಬೆಳಗಿನ ಜಾವದಲ್ಲಿ ನಿಮ್ಮ ಮನಸ್ಸಿಗೆ ಒತ್ತಿ 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 ನೀವು ಹೇಳಬೇಕು. ಅದನ್ನೇ ಸಂಕಲ್ಪ ಅಂತ ಕರಿತೀವಲ್ಲ. ಆಯಿತು, ಅದು ಇಲ್ಲಿ ಬಂದಿದ್ದೀರಿ, ಇದೊಂದು ಧ್ಯಾನ. ಈ ಭಗವದ್ಗೀತಾ ಪಾಠವನ್ನು ಕೇಳೋದಿದೆಯಲ್ಲ ಅಥವಾ ನನಗೆ ಹೇಳೋದಿದೆಯಲ್ಲ, ನನ್ನ ಪ್ರಕಾರ ಇದೊಂದು ಧ್ಯಾನ, ಇದೊಂದು ತಪಸ್ಸು, ಇದೊಂದು ಪ್ರಾಣಾಯಾಮ, ಇದೊಂದು ಮಾನಸಿಕ ಸ್ಥಿರತೆ, ಹಾಗೂ ಇದೊಂದು ಭಕ್ತಿ, ಇದೊಂದು ವೈರಾಗ್ಯ, ಇದೊಂದು ಯೋಗ, ಎಲ್ಲವೂ ಹೌದು. ಒಂದು ವೇಳೆ ಒಂದಿಡೀ 30 ನಿಮಿಷ ಗಮನವನ್ನು ಒಂದು ಕಡೆ ಕೊಟ್ಟರೆ, ಇಲ್ಲಾಂದರೆ ಅವೆಲ್ಲ ಉಪಯೋಗ ಆಗಲ್ಲ ಅಲ್ವಾ. ಆಯಿತು, ನಾವೀಗ ನಮ್ಮ ಧ್ಯಾನದ ಕಡೆ ಹೋಗುವ. ನಾವು ಕಳೆದ ತರಗತಿಯಲ್ಲಿ 4:35 ಬಗ್ಗೆ ಚರ್ಚೆ ಮಾಡ್ತಿದ್ದು. ಅಂದರೆ ಕೃಷ್ಣ ಹೇಳ್ತಿದ್ದಾನೆ, ಜ್ಞಾನಿಗಳು ಅಥವಾ ತತ್ವದರ್ಶಿಗಳು ಕಂಡ್ರೆ ಬಿಡಬೇಡಪ್ಪ, ಅವ್ರ ಬೆನ್ನು ಹತ್ತು, ಅವರನ್ನು ಒಲಿಸ್ಕೋ, ಅವರ ಮುಂದೆ ನೀನು ಯೋಗ್ಯ ಅಂತ ರುಜುವಾತು ಪಡಿಸು, ನಿನ್ನ ಅನನ್ಯವಾದ ಜ್ಞಾನದ ಬಯಕೆಯನ್ನು ಅವರಿಗೆ ಮನವರಿಕೆಯಾಗುವಂತೆ ಮಾಡು ಅಂತ. ನನಗೆ ಇನ್ನೂ ನೆನಪಿದೆ, ನಾನು ಹಳ್ಳಿಗೆ ಹೋದಾಗ ಏನು ಮಾಡ್ತೀನಿ ಅಂದರೆ, ಈ ಹಳ್ಳಿ ಕಡೆ ಶೋಭಾನ ಹೇಳೋರು ಇರ್ತಾರೆ, ನಾನು ಬಾಲ್ಯದಿಂದ ಕೇಳ್ಕೊಂಡು ಬಂದಿದ್ದೀನಿ, ಅವರು ಒಂದು ದೇವರು ಹೊಂಡಂಗಿಲ್ಲ, ಒಂದು ಹೆಣ್ಮಗಳು ಮೈ ನೆರೆಯಂಗಿಲ್ಲ, ಇನ್ನೊಂದು ಯಾವುದೋ ಒಂದು ಅವರು ಮೂಲೆಯಲ್ಲಿ ಕೂತ್ಕೊಂಡು ಎದ್ದು ಬಿಡ್ತಾರೆ, ಒಂದು ಹೆಮ್ಮೇಳ ಒಂದು ಗೊತ್ತು ಅಂದರೆ ಒಬ್ಬರು ಅಂದರೆ ಹಾಡು ಹೇಳೋದು ಅಂದರೆ ಶೋಭಾನ ಹೇಳೋದು, ಇನ್ನೂ ಅವರು ಅರ್ಧ ನಿಲ್ಲಿಸಿರಲ್ಲ, ಮತ್ತೊಬ್ಬರು ಶುರು ಮಾಡ್ತಾರೆ, ಅದು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಒಂಥರ ಜುಗಲ್ ಬಂದಿತ್ತಾರ. ಅದು ನಾನು ಏನು ಮಾಡ್ತೀನಿ ಅಲ್ಲಿಗೆ ಹೋದಾಗ, ಅವು ಯಾರು? ಓಹ್ ಸಂತೋಷ ಸಂತೋಷ. ಓ ಪುಷ್ಪಲತ್ತ ಅವ್ರ ಅಮ್ಮವ್ರು ಸೇರಿಸ್ಕೊಂಬಿಟ್ಟಿದ್ದೀರಿ ಇವತ್ತು. ಹಾಂ ನೈಸ್ ನೈಸ್. ನಮಸ್ತೆ ತಾಯಿ. ಒಳ್ಳೆಯದವ, ಒಳ್ಳೆಯದು, ಒಳ್ಳೆಯದಾಗಲಿ ಒಳ್ಳೆಯದಾಗಲಿ. ಸೊ ಹಾಗೆ ನಾನೇನು ಮಾಡ್ತಿದ್ದೆ ಅಂದರೆ, ನಂದು ಒಂದು ಕ್ಯಾಮ್ರಾ, ಒಂದು ಪುಟ್ಟ ಒಂದು ಆಡಿಯೋ ಬಾಕ್ಸ್ ತೊಗೊಂಡು ಅಥವಾ ರೆಕಾರ್ಡ್ ಮಾಡ್ಕೊಳ್ಳಿಕ್ಕೆ ವ್ಯವಸ್ಥೆ ಬೇಕು ಅಂತ ತಗೊಂಡು ಹೋಗಿ, ಅವರು ಹೇಳಲ್ಲ ನಾನು ಬಿಡಲ್ಲ, ಅಯ್ಯೋ ಬಿಡ ಅಂದರೆ ಅವ್ರಿಗೆ ಯಾವುದು ಶುಭ ಸಮಾರಂಭದಲ್ಲಿ ಬರುವ ಹೇಳುವ ಮೂಡು ನಾನು ಕೇಳಲಿಕ್ಕೆ ಹೋದಾಗ ಬರಲ್ಲ ಅವ್ರಿಗೆ, ನನಗೆ ಬೇಕಷ್ಟೆ. ಅವ್ರ ಮೂಡು ಬರೋವರೆಗೂ ಕಾದು ಅಥವಾ ಅವ್ರಿಗೆ ಹೇಳಬೇಕು. ಈಗ ಕೋಗಿಲೆ ಸುಮ್ಮನೆ ಆಡಲ್ಲ, ಅದಕ್ಕೊಂದು ಮೂಡು ಬರಬೇಕು. ಅಥವಾ ಆ ನವಿಲು ಸುಮ್ಮನೆ ಕುಣಿಯಲ್ಲ, ಅದಕ್ಕೊಂದು ಮೂಡು ಬರಬೇಕು. ಜಾತ್ರೆ ಒಂದು ಏನು ದನಿನ ಜಾತ್ರೆ ಒಳಗಡೆ, ಕುರಿ ಜಾತ್ರೆ ಒಳಗಡೆ ತಾಣ ನವಿಲು ಬಿಟ್ಬಿಟ್ಟು ಇಲ್ಲಿ ಕುಣಿ ನೋಡೋಣ ಅಂದರೆ ಹಂಗಾಗಲ್ಲ. ಅದು ಯಾವುದಕ್ಕೇ ಆಗಲಿ ಮನಸ್ಸು ಬರಬೇಕಲ್ಲ. ಈಗ ನೀವು ಭಗವದ್ಗೀತೆ ತರಗತಿ ಬಂದು ಕೂತಿದ್ದೀರಿ, ಅದಕ್ಕೆ ಮನಸ್ಸು ಬೇಕು, ಇಲ್ಲಾಂದ್ರೆ ಆಗಲ್ಲ. ಹೌದಪ್ಪ ನಾನು ಕೇಳಬೇಕು,
ಅಯ್ಯೋ ಅದರಿಂದ ಒಂಚೂರು ಒಳ್ಳೆ ಬುದ್ಧಿ ಬರುತ್ತಪ್ಪ ಅಥವಾ ಒಳ್ಳೆ ರೀತಿಯ ವೈಬ್ರೇಷನ್ ಅಂತೂ ಸಿಗುತ್ತಪ್ಪ, ನಾನು ಹೋಗಬೇಕು, ನಾನು ಕೇಳಬೇಕು ಅನ್ನುವ ಇಚ್ಛೆ ಬಲವಾಗಿದ್ದರೆ ನೀವು ಬರಲಿಕ್ಕೆ ಸಾಧ್ಯ. ಇಲ್ಲ, ಅಯ್ಯೋ ಬಿಡೋ ಅದೇನು ಕೇಳ್ತೀಯ ಅಂತ ಸುಮ್ಮನೆ ಅನಿಸಿದ್ರೆ ಸಾಕು, ಅದು ಒಂದೇ ನೆಗೆಟಿವ್ ಆಲೋಚನೆ ನಿಮ್ಮನ್ನು ಮಲಗಿಸ್ಬಿಡುತ್ತೆ ಅಲ್ವಾ. ಅಂದರೆ 100 ಒಳ್ಳೆಯ ಯೋಚನೆಗಳು ಒಂದೊಳ್ಳೆ ಕೆಲಸದ ಕಡೆ ಕರ್ಕೊಂಡು ಹೋಗ್ಲಿಕ್ಕೆ ಹಿಂದೆ ಮುಂದೆ ನೋಡ್ತವೆ, ಆದರೆ ಒಂದು ನೆಗೆಟಿವ್ ಥಾಟ್ ಇದೆಯಲ್ಲ ಅದು ನಿಮ್ಮನ್ನು ಗಿವಪ್ ಮಾಡಿಸ್ಬಿಡುತ್ತೆ. ಏ ಆಯಿತು ಬಿಡು, ತೊಂದರೆ ಇಲ್ಲ, ಮಲ್ಕೊಂಬಿಡೋಣ. ಒಂದೊಳ್ಳೆ ಕೆಲಸ ಮಾಡಲಿಕ್ಕೆ 100 ಯೋಚನೆಯೂ ಸಾಕಾಗಲ್ಲ, ಕೆಟ್ಟ ಕೆಲಸ ಮಾಡಲಿಕ್ಕೆ ಒಂದೇ ಒಂದು ಯೋಚನೆ. ಅದು ಹಾಗೆ ಕಲಿಯುಗ, ಕೆಟ್ಟದ್ದಕ್ಕೆ ಹೆಚ್ಚು ಶಕ್ತಿ ಬರುತ್ತೆ. ಹಾಗೆಯೇ ನಾನು ಆ ಅಜ್ಜಿದೀರನ್ನ ಕೇಳಿದಾಗ ಅವ್ರಿಗೆ ಹೇಳೋ ಮೂಡ್ ಬರಬೇಕು, ಎಷ್ಟು ಚೆನ್ನಾಗಿ ಹಾಡ್ತಾರೆ. ನನಗದು ಹಸಿವಿದ್ದರೆ ಅಯ್ಯೋ ನನಗೆ ನಿಮ್ಮ ಹಾಡು ಬೇಕು ಅಂತ ನಾನು ಅವರಿಗೆ ನನ್ನ ಬಯಕೆಯನ್ನು ಅವರಿಗೆ ವ್ಯಕ್ತಪಡಿಸಬೇಕು. ನಾನಿಷ್ಟು ಜೋಕ್ ಮಾಡ್ತಿಲ್ಲ, ನಾನು ತುಂಬ ಸತ್ಯದ ರೀತಿಯಲ್ಲಿ ತುಂಬ ಆಸಕ್ತಿಯಿಂದ ನಿಮ್ಮ ಹತ್ರ ನಾನು ಅದನ್ನು ಕೇಳಲಿಕ್ಕೆ ಬಂದಿದ್ದೀನಿ ಅಂತ ಅವರಿಗೆ ಮನವರಿಕೆ ಮಾಡಿದಾಗ ಓಹೋ ಅವರು ಆ ಸೀರಿಯಸ್ನೆಸ್ ಅರ್ಥ ಮಾಡಿಕೊಂಡು ಅವರು ನಮಗೆ ಹೇಳ್ತಾರೆ. ನಾನು ಸುಮ್ಮನೆ ಅಜ್ಜಿ ಹೇಳಜ್ಜಿ ನೋಡೋಣ, ಹೆಂಗೆ ಹೇಳ್ತೀನಿ ನೋಡೋಣ, ನನ್ನ ಮಾತಿನಲ್ಲೇ ಒಂದು ಉಡಾಫೆ ಇದೆ ಅಂತ ಅವ್ರಿಗೆ ಅನಿಸಿದ್ರೆ ಖಂಡಿತ ಅವ್ರು ಹೇಳಲ್ಲ. ಹಾಗೆ ಒಬ್ಬ ಜ್ಞಾನಿ ಸಿಕ್ಕಾಗ, ಒಬ್ಬ ತತ್ವಶೀಲ ಒಬ್ಬ ವ್ಯಕ್ತಿ ಸಿಕ್ಕಾಗ, ತತ್ವದರ್ಶಿ ಸಿಕ್ಕಾಗ ನಿಮ್ಮ ಜ್ಞಾನದ ಹಸಿವು ಎಷ್ಟಿದೆ ನೀವು ಅದನ್ನು ತೋರ್ಪಡಿಸ್ಕೊಳ್ಬೇಕು. ಹಾಗೆಯೇ ಜ್ಞಾನ ಅನ್ನೋದು ನಿಮ್ಮ ಒಳಗಡೆ ಸ್ಫುರಣವಾಗಬೇಕು, ಅದು ಹೊರಗಿನ ಆಡಂಬರವಲ್ಲ. ಟ್ರೂತ್ ಈಸ್ ಅನ್ ಇಂಟ್ಯೂಷನಲ್ ಫ್ಲ್ಯಾಶ್, ಇಟ್ ಈಸ್ ನಾಟ್ ಎ ಇಂಟೆಲೆಕ್ಚುವಲ್. ಅದು ಬುದ್ಧಿವಂತಿಕೆಯಿಂದ ಪುಸ್ತಕ ಓದಿ ಪಡ್ಕೊಳ್ಳೋದಲ್ಲ ಜ್ಞಾನ, ಅದು ನಿಮ್ಮ ಒಳಗಡೆ ಯಾವುದೋ ಒಂದು ಘಳಿಗೆಯಲ್ಲಿ ಸ್ಫುರಣವಾಗಬೇಕು. ಓಹೋ ಹೌದಲ್ವಾ, ಹೌದಲ್ವಾ ಅಂದ್ರೆ ಅರ್ಥ ನಿಮ್ಮೊಳಗಡೆ ಇತ್ತು, ಆದರೆ ನಿಮಗೆ ಗೊತ್ತಾಗ್ಲಿಕ್ಕೆ ಸಮಯ ಬೇಕಾಯಿತು. ನೀವೆಲ್ಲ ಎಕ್ಸಾಮ್ ಬರೆದಿರ್ತೀರಿ, ಭಾಳ 10ನೇ ಕ್ಲಾಸು ಅಥವಾ ಓದಿರ್ತೀರಿ, ಕೆಲವೊಬ್ಬರು ಕೇಳಿರ್ತೀರಿ. ನೋಡಿ, ಎಕ್ಸಾಮ್ ಹಾಲಲ್ಲಿ ನೆನಪಿಗೆ ಬಾರದ ಕೆಲವು ವಿಚಾರಗಳು ಅಥವಾ ಉತ್ತರಗಳು ಈ ಆನ್ಸರ್ ಶೀಟ್ ಕೊಟ್ಟಾದ ಮೇಲೆ ನೆನಪಾಯಿತು. ಅಯ್ಯೋ ದೇವ, ಇದು ಗೊತ್ತಿತ್ತಲ್ವಾ? ಗೊತ್ತಿತ್ತು, ಆದರೆ ಸಕಾಲದಲ್ಲಿ ನೆನಪಾಗದೆ ಹೋದಾಗ ಆ ಗೊತ್ತಿತ್ತು ಅನ್ನೋದಕ್ಕೆ ಅರ್ಥವೇ ಇಲ್ಲ. ಅದು ತಾನೇ, ಈಗ 7-8 ವರ್ಷ ಎಮ್ ಬಿ ಬಿ ಎಸ್ ಮಾಡಿ ಅಥವಾ 5-6 ವರ್ಷ ಎಮ್ ಬಿ ಬಿ ಎಸ್ ಮಾಡಿಬಿಟ್ಟು ಅವನು ಒಂದು ಕ್ಲಿನಿಕ್ ಓಪನ್ ಮಾಡ್ಕೊಳ್ತಾನೆ, ಯಾರೋ ಒಬ್ಬ ಗೂರ್ಲು ವ್ಯಕ್ತಿ ಬರ್ತಾನೆ ಅಥವಾ ಏನೋ ರೋಗ ಇರೋನು ಬರ್ತಾನೆ, ಅವನು 5-6 ವರ್ಷ ಓದಿದ್ದಾನೆ, ಯಾವುದೋ ಒಬ್ಬ ರೋಗಿ ಮುಂದೆ ನಿಂತ್ಕೊಂಡಾಗ ಇದಕ್ಕೆ ಏನು ಔಷಧಿ ಕೊಡ್ಬೇಕು ಗೊತ್ತೇ ಆಯ್ತಿಲ್ವಲ್ಲ, ಮುಗೀತು. ಡಾಕ್ಟರ್ ಕಥೆನೂ ಮುಗೀತು, ರೋಗಿಗಳ ಕಥೆನೂ ಮುಗೀತು. ಅಂದರೆ 5-6 ವರ್ಷ ಓದಿ ನಿಂಗೆ ಸಕಾಲದಲ್ಲಿ ಅದು ನೆನಪಿಗೆ ಬರ್ತಿಲ್ಲ ಅಂದರೆ ಕರ್ಣನ ಕಥೆ ಆಗಿಬಿಡುತ್ತೆ ನಿಮ್ಮದು. ಹಾಗೆ ಮರಿಬಾರ್ದು ಅಂದ್ರೆ ಏನು, ಅದಕ್ಕೆ ಭಗವಂತ ಶಾಪ ಕೊಡಬೇಕು ಅಂತ ಏನಿಲ್ಲ. ಕೆಲವೊಮ್ಮೆ ನಮ್ಮ ಅಹಂಕಾರದಿಂದ, ನಮ್ಮ ಏಕಾಗ್ರತೆ ಇಲ್ಲದ ಮನಸ್ಸಿನಿಂದ, ಚಂಚಲ ಮನಸ್ಸಿನಿಂದ ಅಥವಾ ಮಮಕಾರಗಳಿಂದ, ಅಹಂಕಾರಗಳಿಂದ ನಾವು ಮರೆತು ಬಿಡ್ತೀವಿ. ಅದಾಗಬಾರ್ದು. ನೀವು ಒಮ್ಮೆ ಕಲಿತ ಪಾಠ ಜೀವನದುದ್ದಕ್ಕೂ ನಿಮಗೆ ನೆನಪಿರಬೇಕಂದ್ರೆ ಆ ಪಾಠವನ್ನು ಕಲಿಯುವ ಸಮಯದಲ್ಲಿ ನಿಮಗಿದ್ದ ಏಕಾಗ್ರತೆ, ಸಮರ್ಪಣೆ ಇದು ಬಹಳ ಮುಖ್ಯ. ಹಾಗಾಗಿ ನಾನು ನಿಮಗೆ ಹೇಳೋದು, ನೀವು ತರಗತಿ ಕೇಳ್ತೀರೋ ಇಲ್ಲ ಯಾರೋ ಮನೆಗೆ ಬಂದ ಅತಿಥಿಗಳ ಜೊತೆ ಮಾತಾಡ್ತಿರೋ ಅಥವಾ ನೀವು ಹೊಲದ ಕೆಲಸ ಮಾಡ್ತಿರೋ ಅಥವಾ ನೀವು ಗೃಹಿಣಿಯಾಗಿದ್ದೀರೋ ಏನು ಮಾಡ್ತಿರೋ, ಆಯಾ ಕಾಲದಲ್ಲಿ ನೀವು ಯಾವ ಯಾವ ಕೆಲಸದಲ್ಲಿ ತೊಡಗಿದ್ದೀರಿ ಅದರ ಜೊತೆ ಪೂರ್ಣ 100% ನೀವು ತೊಡಕೊಂಡ್ರೆ ಮಾತ್ರ ಆ ಕೆಲಸ ನಿಮಗೆ ತೃಪ್ತಿ ಕೊಡುತ್ತೆ. ಯಶಸ್ಸು ಆಮೇಲೆ, ತೃಪ್ತಿ ಕೊಡಬೇಕು ಮೊದಲು ಆ ಕೆಲಸ. ತುಂಬ ಜನ ನೋಡಿ, ಏನು ಸರ್ ನಿಮಗೆ ಗೆಲುವು ಆಗಲೇ ಇಲ್ಲ, ಏನನ್ಸುತ್ತೆ? ಪರವಾಗಿಲ್ಲ ಸರ್, ನಾನು ಟ್ರೈ ಮಾಡಿದ್ದೀನಿ ಅನ್ನೋ ಖುಷಿ ಇದೆ ಸರ್. ಅಂದರೆ ಪ್ರಯತ್ನದಲ್ಲೊಂದು ಖುಷಿ ಹೆಂಗೆ ಸಿಕ್ತಿ ಅವನಿಗೆ ಅಂದರೆ ಆ ಕೆಲಸವನ್ನು ಅವನ 100% ಇನ್ವಾಲ್ವ್ ಆಗಿ ಮಾಡಿದ್ದಾನೆ. ಸೋಲು ಗೆಲುವು ಆಮೇಲೆ, ಆದರೆ ನನಗೆ ಬೇಸರವಾಗಬಾರ್ದು. ಅಯ್ಯೋ ತೋ, ನಾನು ಇನ್ನೂ ಏಕಾಗ್ರತೆಯಿಂದ ಮಾಡಬೇಕಿತ್ತು, ಇಲ್ಲ ನಾನು ಮಾಡಲಿಲ್ಲ, ಅದು ನನ್ನ ಆತ್ಮಸಾಕ್ಷಿ ಗೊತ್ತಿರುತ್ತೆ. ನಾನು ಸರಿಯಾಗಿ ಇವತ್ತು ಪಾಠ ಕೇಳಲಿಲ್ಲ ಅಥವಾ ನಾನು ಸರಿಯಾಗಿ ಇವತ್ತು ಅವ್ರ ಜೊತೆ ನಡ್ಕೊಳ್ಳಿಲ್ಲ ಅಥವಾ ನಾನು ಸರಿಯಾಗಿ ಇವತ್ತು ಏಕಾಗ್ರತೆಯಿಂದ ಅದನ್ನು ನಾನು ಕೇಳಿಸ್ಕೊಳ್ಳಿಲ್ಲ, ಇಂಥದ್ದೇನೋ ಆತ್ಮಸಾಕ್ಷಿ ಚುಚ್ಚುತ್ತೆ. ಹಾಗಾಗಿ ಕೃಷ್ಣ ಹೇಳ್ತಿದ್ದಾನೆ, ಅಂಥ ಜ್ಞಾನಿಗಳು ನಿಮಗೆ ಸಿಕ್ಕಾಗ, ಜ್ಞಾನಿಗಳು ಅಂದರೆ ಬರೀ ಭಗವದ್ಗೀತೆ ಹೇಳೋರು, ವೇದ ಹೇಳೋರು, ಉಪನಿಷತ್ತು ಹೇಳೋರು, ವಚನಗಳು ಹೇಳೋರು ಅಂತ ಅಲ್ಲ.
ನೀವು ರೈತರಾಗಿದ್ದೀರಿ, ಯಾವುದೋ ಒಂದು ಬೆಳೆಯನ್ನು ಚೆನ್ನಾಗಿ ಬೆಳೆದು ದುಡ್ಡು ಮಾಡಿ ಚೆನ್ನಾಗಿ ಯಶಸ್ಸಾಗಿರೋ ಒಬ್ಬ ರೈತನನ್ನು ಕಂಡ ಕೂರಿಸ್ಕೊಂಡು ಕೇಳಬೇಕು, ಅದೂ ಜ್ಞಾನವೇ. ಇನ್ಯಾವುದು ನಿಮ್ಮ ನಿಮ್ಮ ಕ್ಷೇತ್ರದಲ್ಲಿ ಯಾರು ಹೆಚ್ಚು ಸಾಧನೆ ಮಾಡಿದ್ದಾರೆ, ತಿಳ್ಕೊಂಡಿದ್ದಾರೆ ಅಥವಾ ಜ್ಞಾನವನ್ನು ಗಳಿಸಿದ್ದಾರೆ, ಅಂಥವರು ಬಳಿ ಕೂತು ಜ್ಞಾನವನ್ನು ಪಡೆದುಕೊಳ್ಳುವುದನ್ನು ಕೃಷ್ಣ ಹೇಳ್ತಿದ್ದಾನೆ. ನೀವು ಬರೀ ಪ್ರವಚನ ಮಾಡೋ ಗುರುಗಳು ಅಂತ ಮಾತ್ರ ಅಲ್ಲ, ಅದು ಎಲ್ಲ ರೀತಿ ಜ್ಞಾನ ಆಗಿರ್ಬೋದು. ಅವನು ಅಂಥವರು ಸಿಕ್ಕಾಗ ಬಿಡಬೇಡಿ ಅಂತ. ಮತ್ತು ಇನ್ನೂ ಮುಂದೆ ಹೋಗಿ ಇಲ್ಲಿ ಮೋಹದ ಬಗ್ಗೆ ಕೃಷ್ಣ ಮಾತಾಡಿದ. ಅಂದರೆ ಸತ್ಯದ ಅರಿವು ಒಮ್ಮೆ ನಮಗೆ ಬಂದರೆ, ಅಂದರೆ ಈ ಜ್ಞಾನಿಗಳಿಂದ ತತ್ವದರ್ಶಿಗಳಿಂದ ಜ್ಞಾನವನ್ನು ಪಡೆದ ಮೇಲೆ ಮೋಹ ಬರಲ್ಲ ಅಲ್ವಾ, ಮೋಹಕ್ಕೆ ಅವಕಾಶ ಇಲ್ಲ, ಮೋಹದ ಪಾಶ ಕಳಚಿ ಹೋಗಿಬಿಡುತ್ತೆ. ಅದು ಪುನಃ ಬರುವ ಸಂಭವ ಇಲ್ಲವೇ ಇಲ್ಲ. ನಿಮಗೆ ಯಾವಾಗ ಮೋಹ ದೂರವಾಗುತ್ತೆ, ಅಯ್ಯೋ ನನ್ನ ಗಂಡ, ನನ್ನ ಮಗ, ನನ್ನ ಹೆಂಡತಿ, ನಮ್ಮಮ್ಮ, ನಮ್ಮ ತಾಯಿ ಅಥವಾ ನಮ್ಮಪ್ಪ, ನಮ್ಮ ಚಿಕ್ಕಪ್ಪ, ನಮ್ಮ ದೊಡ್ಡಪ್ಪ, ಈ ನಮ್ಮ 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 ಅನ್ನೋ ಮೋಹವನ್ನು ಕಳಚಿದಾಗ ಸತ್ಯ ಕಾಣುತ್ತೆ. ಏಹ್ ಚಿಕ್ಕಪ್ಪ ಆಗಿರ್ಬೋದು, ನೀನು ತಪ್ಪು ಮಾಡಿದೆಯಾ ಚಿಕ್ಕಪ್ಪ ಅಂತ ಹೇಳುವ ಧೈರ್ಯ ಯಾವಾಗ ಬರುತ್ತೆ, ಮೋಹ ಇಲ್ಲದೇ ಇದ್ದಾಗ ಬರುತ್ತೆ. ಅದನ್ನು ಕೂಗಾಡ್ಕೊಂಡು ಹೇಳಿ ಅಂತಲ್ಲ, ನೋಡಿ ನೀವು ಮಾಡಿದ ತಪ್ಪು, ಈ ತಪ್ಪು ಅನ್ನೋದನ್ನು ಹೇಳಬೇಕು ಅಂದರೆ ನನಗಲ್ಲಿ ಯಾವುದೋ ಲಾಭದ ಉದ್ದೇಶ ಇದ್ದರೆ ನಾನು ತಪ್ಪನ್ನು ಮುಚ್ಚಿಟ್ಬಿಡ್ತೀನಿ, ಅಯ್ಯೋ ತಡೆಯಪ್ಪ ಯಾಕೆ ಬೇಕು, ಬರೋ ಲಾಭವನ್ನು ಯಾಕೆ ಕಳ್ಕೊಳ್ಬೇಕು ಅಂತ. ಅಂದರೆ ಯಾವಾತನಿಗೆ ಲಾಭದ ಅಥವಾ ಇನ್ನೇನೋ ಯಾವುದೋ ಒಂದು ರೀತಿಯ ಅಪೇಕ್ಷೆ ಅಲ್ಲಿಂದ ಇರುತ್ತೋ ಅವನು ಅಲ್ಲಿರುವ ದೋಷಗಳನ್ನು ಹೇಳುವ ಗೋಜಿಗೆ ಹೋಗುವುದಿಲ್ಲ. ಏ ನನಗೆ ಯಾಕೆ ಬೇಕು, ಹೇಳಿದ್ರೆ ಸಂಬಂಧಕ್ಕಿಟ್ಟು ಹೋಗುತ್ತೆ ಅಥವಾ ಹೇಳಿದ್ರೆ ಲಾಭ ನಿಂತು ಹೋಗುತ್ತೆ, ಅದಕ್ಕೆ ನಾನು ಹೇಳಲ್ಲ. ಸರಿ, ಹಂಗೆ ಹೇಳದೇ ಇರೋದರಿಂದ ನಾಳೆ ನೀನು ಅದಕ್ಕೆ ಬಲಿಯಾಗ್ತೀಯ ಅನ್ನೋದು ನೆನಪೇ ಇರಲ್ಲ ಅವನಿಗೆ, ಆ ಕ್ಷಣದ ಲಾಭವನ್ನು ನೋಡ್ತಾನೆ, ಇದು ಒಳ್ಳೆಯದಲ್ಲ ಅಂತ. ಹಾಗಾಗಿ ಕೃಷ್ಣ ಈಗ 36ನೇ ಶ್ಲೋಕದಲ್ಲಿ ಏನು ಹೇಳಲಿಕ್ಕೆ ಹೊರಟಿದ್ದಾನೆ ನಮ್ಮೆಲ್ಲರಿಗೂ ಅಂತ ನಾನು ಕಳೆದ ತರಗತಿಯಲ್ಲಿ ನಿಮಗೆ ಹೇಳಿದ್ದೆ. ಏನು ಈಗ ಯಾರಿಗೊಬ್ರಿಗೆ ಅನಿಸ್ಬಿಡ್ತು, ಯಾರೊಬ್ಬ ಕೆಟ್ಟ ಮನುಷ್ಯ, ಅಯ್ಯೋ ನಾನು ಇಷ್ಟು ವರ್ಷ ಯಾರನ್ನು ಕೊಲೆ ಮಾಡಿಬಿಟ್ಟಿದ್ದೀನಿ, ಯಾರ್ಯಾರಿಗೂ ಹೊಡೆದು ಬಿಟ್ಟಿದ್ದೀನಿ, ಯಾರ್ಯಾರಿಗೂ ಕಣ್ಣೀರು ಹಾಕ್ಸ್ಬಿಟ್ಟಿದ್ದೀನಿ, ನಾನು ಪಾಪಿ ಆಗಿಬಿಟ್ಟಿದ್ದೀನಿ. ಹೌದು, ಅದು ಕಾನೂನಲ್ಲಿ ಏನು ಶಿಕ್ಷೆ ಆಗಬೇಕೋ ಆಗಿಬಿಟ್ಟಿದೆ, ನಾನು ಎಲ್ಲರಿಗೂ ನೋವು ಕೊಟ್ಟುಬಿಟ್ಟಿದ್ದೀನಿ. ಆದರೆ ನನ್ನಂತಹ ಪಾಪಿ ಈಗ ಅಧ್ಯಾತ್ಮಕ್ಕೆ ಬರೋದು ಅಥವಾ ಈಗ ನಾನು ಆ ಭಕ್ತಿ ಮಾರ್ಗಕ್ಕೆ ಬರೋದು, ದೇವರು ನನ್ನನ್ನು ಕ್ಷಮಿಸ್ತಾನ ಅಂತ, ಅಥವಾ ಆ ಪಾಪಗಳನ್ನು ತೊಳ್ಕೊಳ್ಳಿಕ್ಕೆ ಬದುಕಿದ್ದ ಕಾಲದಲ್ಲಿ ಏನು ಮಾಡಬೇಕು ನಾನು ಅಂತ. ನೀವೊಂದು ವೇಳೆ ಜ್ಯೋತಿಷ್ಯರ ಹತ್ರ ಈ ಮಾತು ಕೇಳಿ, ನಾನು ಇಂಥ ತಪ್ಪು ಮಾಡಿಬಿಟ್ಟಿದ್ದೀನಿ, ಏನು ಮಾಡಲಿ ಈ ಪಾಪವನ್ನು ಕಳ್ಕೊಳ್ಳೋಕೆ ಅಂತ. ಅವ್ರು ಹೇಳ್ತಾರೆ, ಎಲ್ಲಿ ಒಂದು 5-6 ನಿಂಬೆಹಣ್ಣು ತಂಬೋಗಿ ಅಂತ. ಆಯಿತು, ನಿಂಬೆಹಣ್ಣು ತಂದು ಇದನ್ನು ಆ ಮೂಲಿಗೊಂದಿಡಿ, ಈ ಮೂಲಿಗೊಂದಿಡಿ, ನಿಮ್ಮ ಮನೆ ಮುಂದಕ್ಕೊಂದು ಹೊಡಿ, ನಿಮ್ಮ ಮಕ್ಕೊಂದು ಹೊಡ್ಕೊಳ್ಳಿ ಅಂತ. ಆದರೆ ಕೃಷ್ಣ ಅದನ್ನು ಹೇಳ್ತಾ ಇಲ್ಲ. ಕೃಷ್ಣ ಏನು ಹೇಳ್ತಿದ್ದಾನೆ, ಎಂಥ ಕಡು ಪಾಪಿಯಾದರೂ ಕೂಡ ತನ್ನ ಪಾಪವನ್ನು ತನ್ನ ಜೀವಿತಾವಧಿಯಲ್ಲೇ ಕಳ್ಕೊಳ್ಳಿಕ್ಕಿರುವ ಮಾರ್ಗ ಎಂಥದ್ದು? ಅದಕ್ಕೆ 36ನೇ ಶ್ಲೋಕದಲ್ಲಿ, ಅಪಿ ಚೇತ್ ಅಸಿ ಪಾಪೇಭ್ಯಃ ಸರ್ವೇಭ್ಯಃ ಪಾಪಕೃತ್ತು ತಮಃ ಸರ್ವಂ ಜ್ಞಾನಪ್ಲವೇನ ಏವಂ ರುಜಿನಂ ಸಂತರಿಷ್ಯಸಿ. ಅಂದರೆ ನೀನು ನಿನ್ನ ಕಾಲದ ಸರ್ವಶ್ರೇಷ್ಠ ಪಾಪಿ. ಅಂದರೆ ಈಗ ನಿಮ್ಮ ಜೀವಿತಾವಧಿಯಲ್ಲಿ ನೀವು ಬದುಕಿದ್ದೀರಲ್ಲ, ಈ ಕಾಲದ ನಂಬರ್ ಒನ್ ಪಾಪಿ ನೀವೇ ಆಗಿರಿ. ಉದಾಹರಣೆಗೆ ಕೃಷ್ಣ ಹೇಳ್ತಿದ್ದಾನೆ, ನೀನು ಈ ಕಾಲದಲ್ಲಿನ ಸರ್ವಶ್ರೇಷ್ಠ ಪಾಪಿಯಾಗಿದ್ದರೂ ಕೂಡ ಒಮ್ಮೆ ನಿನಗೆ ಭಗವಂತನ ಅರಿವು ಮೂಡಿದರೆ ನೀನು ಗೆದ್ದಂತೆ ಅಲ್ವಾ. ದೇವರ ಮೇಲಿನ ಭಯಭಕ್ತಿ ಇದೆಯಲ್ಲ, ಈ ಜಗತ್ತಲ್ಲಿ ಎಷ್ಟೋ ಪಾಪಕೃತ್ಯಗಳನ್ನು ಕಡಿಮೆ ಮಾಡಿಬಿಟ್ಟಿದೆ. ಆಸ್ತಿಕರು ತಪ್ಪು ಮಾಡಲಿಕ್ಕೆ ಹೆದರೋದು ಯಾಕೆ? ದೇವರ ಭಯ, ದೇವರ ಮೇಲಿನ ಭಯ. ಆದರೆ ನಾಸ್ತಿಕರು ಅಂದರೆ ದೇವರನ್ನು ನಂಬದೇ ಇರತಕ್ಕಂಥವರು, ಕೇವಲ ಲೋಕದ ಅಥವಾ ಇಂದ್ರಿಯಗಳ ಸುಖ, ಆಡಂಬರ, ವೈಭೋಗ ಇದನ್ನೇ ಬದುಕಾಗಿಸಿಕೊಂಡವರು ಯಾಕೆ ತಪ್ಪು ಮಾಡಲಿಕ್ಕೆ ಹೆದರಲ್ಲ ಅಂದರೆ ಅವರಿಗೆ ಕರ್ಮದ ಮೇಲಿನ ಅರಿವಿಲ್ಲ, ಭಗವಂತನ ಮೇಲಿನ ಅರಿವಿಲ್ಲ, ಭಗವಂತನ ಮೇಲಿನ ಭಕ್ತಿಯಾಗಲಿ ಭಯವಾಗಲಿ ಏನೂ ಇರುವುದಿಲ್ಲ. ಆದರೆ ಒಂದು ಕಾಲ ಬರುತ್ತೆ, ಯಾಕಂದರೆ ಎಂಥ ಪಾಪಿಯನ್ನಾದರೂ ಸಮಾಜ ತುಂಬ ದಿನ ಸಹಿಸಿಕೊಳ್ಳಲ್ಲ.
ಹೊಡೆದಾಕ್ಬಿಡುತ್ತೆ, ಬಿಡಲ್ಲ. ಅಂದರೆ ನೀವು ತುಂಬ ಕೋಪಿಷ್ಠರಾಗಿದ್ದೀರಿ, ಎಲ್ಲದಕ್ಕೂ ಗದರ್ತೀರಿ, ಎಲ್ಲರಿಗೂ ಬೈತೀರಿ, ಎಲ್ಲರಿಗೂ ಹೊಡಿತೀರಿ ಅಂದ ನಿನ್ನ ಮನೆಯವರೇ ಒಂದು ದಿನ ತಿರುಗಿಬಿದ್ದು ನಿನ್ನನ್ನು ಹೊಡೆದ ಮೂಲೆ ಕೂರಿಸ್ತಾರೆ. ಅಂದರೆ ಒಬ್ಬನ ದುಷ್ಟತನವನ್ನು ಒಂದು ಹಂತದವರೆಗೂ ಮಾತ್ರ ಒಂದು ಮನೆಯಾಗಲಿ ಸಮಾಜವಾಗಲಿ ಸಹಿಸುತ್ತೆ, ಅದು ನಿರಂತರ ಆಗಿಬಿಟ್ರೆ ಯಾರೂ ಸಹಿಸಲ್ಲ ಅಲ್ವಾ. ಹಾಗಾಗಿ ಕೃಷ್ಣ ಹೇಳುತ್ತಿದ್ದಾನೆ, ನೀನು ನಿನ್ನ ಕಾಲದಲ್ಲಿನ ಸರ್ವಶ್ರೇಷ್ಠ ಪಾಪಿಯಾದರೂ ಕೂಡ ನೀನು ಒಮ್ಮೆ ಭಗವಂತನ ಲೀಲೆಯ ಭಗವಂತನ ಅರಿವು ನಿನಗೆ ಮೂಡಿಬಿಟ್ರೆ ನೀನು ಗೆದ್ದಂತೆ. ಯಾಕಂದರೆ ತಿಳುವಳಿಕೆ ಬಂದ ಮೇಲೆ ಜ್ಞಾನ ಮಾರ್ಗದಲ್ಲಿ ಸಾಗಿದ್ರೆ ಹಿಂದೆ ಮಾಡಿರುವ ಯಾವ ಪಾಪವೂ ನಿಲ್ಲೋದಿಲ್ಲ ಅಂತ. ನೋಡಿ, ನಾನು ನಿಮಗೆ ತುಂಬ ದೊಡ್ಡ ಭರವಸೆ ಕೊಡ್ತೀನಿ, ಇಲ್ಲಿವರೆಗೂ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ನೀವೇನೇ ಮಾಡಿರ್ಬೋದು, ಆದರೆ ಈಗ ನೀವಿರೋ ಜ್ಞಾನ ಮಾರ್ಗವಿದೆಯಲ್ಲ, ಈ ಜ್ಞಾನ ಮಾರ್ಗ, ಈ ಅರಿವು ನಿಮ್ಮ ಪಾಪಗಳನ್ನು ಸುಟ್ಟಾಕುತ್ತೆ. ಮೋಕ್ಷಕ್ಕಿರೋದು ಎರಡೇ ಮಾರ್ಗ, ಒಂದು ಸಂತ ಸನ್ಯಾಸಿಗಳ ಹಾಗೆ, ಯೋಗಿಗಳ ಹಾಗೆ, ಋಷಿಮುನಿಗಳ ಹಾಗೆ ಯಾವ ಲೋಕದ ಸಂಪರ್ಕಕ್ಕೂ ಬರದೆ ಕೇವಲ ನೀವು ನಿಮ್ಮ ತಪಸ್ಸು, ನಿಮ್ಮ ಲೋಕ ಕಲ್ಯಾಣಕ್ಕೆ ಏನಾದರೂ ಮಾಡ್ತೀರಾ ಅಂದುಕೊಂಡು ನೀವೆಲ್ಲ ಒಂದು ಕಡೆ ಕುಟೀರದಲ್ಲಿ ಇದ್ದರೆ ನಿಮಗೆ ಮೋಕ್ಷ. ಯಾಕಂದರೆ ನೀವು ಲೋಕದ ಜಂಜಾಟಕ್ಕೆ ಅಥವಾ ಹೊಸ ಕರ್ಮಗಳ ಉತ್ಪಾದನೆಯೇ ಅಲ್ಲಿ ಆಗ್ತಿಲ್ಲ ಅಂದಾಗ ಅಲ್ಲಿ ಬಂಧನ ಇಲ್ಲ, ಒಂದು. ಆ್ಯಂಡ್ ಎರಡನೇದು, ನೀವು ಲೌಕಿಕವಾಗಿದ್ದು ನೀವು ಏನೇನೋ ಮಾಡಿಬಿಟ್ಟಿದ್ದೀರಾ, ಸಂಸಾರದ ಸುಖಕ್ಕೋ ಅಥವಾ ನಿಮ್ಮ ವೈಯಕ್ತಿಕ ಸುಖಕ್ಕೋ ಲಾಭದ ಉದ್ದೇಶಕ್ಕೋ ಏನೇನೋ ತಪ್ಪು ಮಾಡಿಬಿಟ್ಟಿದ್ದೀವಿ, ಅದರೆಲ್ಲದರಿಂದ ಪರಿಹಾರಗೊಂಡು ನಮ್ಮ ಬದುಕು ಮೋಕ್ಷದ ಕಡೆ ಹೋಗಬೇಕು ಅಂದರೆ ಅಟ್ಲೀಸ್ಟ್ ನಿಮ್ಮ ಜೀವನದ ಒಂದು ಭಾಗದಲ್ಲಿ ಎಚ್ಚೆತ್ತುಕೊಂಡು ದೇವನ ಮಹಿಮೆಯನ್ನು, ಭಗವಂತನ ತಿಳುವಳಿಕೆ, ಭಗವಂತನ ಅರಿವನ್ನು ನೀವು ಮೂಡಿಸಿಕೊಂಡು ಜ್ಞಾನ ಮಾರ್ಗದಲ್ಲಿ ಸಾಗಿದ್ರೆ ಹಳೆ ಯಾವ ಪಾಪವು ನಿಲ್ಲುವುದಿಲ್ಲ ಅಂತ. ಜ್ಞಾನವೆನ್ನುವುದು ಪಾಪದ ಕಡಲಿನ ದೋಣಿಯಂತೆ. ಈ ಪಾಪದ ಕಡಲು ಅಂದರೆ ಈಗ ನಾವೆಲ್ಲ ಸಮುದ್ರ ನೋಡಿದ್ದೀವಲ್ಲ, ಅದೇ ಥರ ಸಮುದ್ರ ಪಾಪದ ಸಮುದ್ರ ಅಂತ ಒಂದಿದೆ. ಅಲ್ಲಿ ನಾವು ಅತ್ತಗೂ ಹೋಗಾಗದೆ ಇತ್ತಗೂ ಹೋಗಾಗದೆ ಒದ್ದಾಡ್ತಿದ್ದೀವಿ. ಆ ಪಾಪದ ಸಮುದ್ರದ ದಡವನ್ನು ಸೇರಿಸಲಿಕ್ಕೆ ಸಹಾಯ ಮಾಡುವುದು ಜ್ಞಾನವೆಂಬ ದೋಣಿ. ಜ್ಞಾನವೆಂಬ ದೋಣಿ ಆ ಪಾಪದ ಸಮುದ್ರವನ್ನು ದಾಟಲಿಕ್ಕೆ ನಮಗೆ ಉಪಕಾರ ಮಾಡುತ್ತೆ. ಪಾಪದ ಕಡಲನ್ನು ದಾಟಲು ಇರುವ ಒಂದೇ ಒಂದು ಸಾಧನ ಜ್ಞಾನ. ಇಂತಹ ದೊಡ್ಡ ಭರವಸೆಯನ್ನು ಕೃಷ್ಣ ಕೊಟ್ಟಿದ್ದಾನೆ. ನೀವೆಂಥ ಪಾಪಿಯಾಗಿರಿ, ಗುರುಗಳ ಸಂಪರ್ಕಕ್ಕೆ ಬನ್ನಿ, ಜ್ಞಾನಿಗಳ ಸಂಪರ್ಕಕ್ಕೆ ಬನ್ನಿ, ಅಥವಾ ಮಹಾತ್ಮರ ಸಂಪರ್ಕಕ್ಕೆ ಬನ್ನಿ, ಆಯಿತು ಇಲ್ಲಿವರೆಗೂ ಏನೋ ಆಗಿದ್ದಾಯಿತು, ಇನ್ನು ಮುಂದೆ ನಾನು ಒಳ್ಳೆ ಬದುಕನ್ನು ಬದುಕ್ತೀನಿ ಅಂತ ಸಂಕಲ್ಪ ಮಾಡಿ ಒಬ್ಬ ಗುರುವಿಗೆ, ಅಥವಾ ನಿಮ್ಮ ಗುರು ಅಂದರೆ ನಿಮ್ಮ ಅರಿವೇ ಗುರುವಾಗಲಿ, ತೊಂದರೆ ಇಲ್ಲ, ಇನ್ನೊಬ್ಬರು ಗುರುವಿನ ಬಳಿನೇ ಹೋಗಬೇಕು ಅಂತ ಇಲ್ಲ, ನಿಮ್ಮ ಅರಿವೇ ನಿಮಗೆ ಗುರುವಾಗಬೇಕು. ಒಂದು ವೇಳೆ ನಾನು ಇನ್ನು ಮುಂದೆ ಯಾರಿಗೂ ತೊಂದರೆ ಕೊಡುವುದಿಲ್ಲ, ನನ್ನಿಂದ ಯಾರಿಗೂ ತೊಂದರೆ ಆಗಲಿಕ್ಕೆ ಬಿಡುವುದಿಲ್ಲ, ಇನ್ಯಾರಿಗೂ ನಾನು ನೋವು ಕೊಡುವುದಿಲ್ಲ, ನನ್ನ ಜೀವನ ಬರೀ ಸುಖ, ಇಂದ್ರಿಯ ಸುಖ, ಅವರನ್ನು ಸೋಲಿಸಿ ನಾನು ಗೆಲ್ಲಬೇಕು, ಅವ್ರಿಗಿಂತ ಮೇಲಿರಬೇಕು, ಅದು ಇದು ಇದು ಅದು ಏನೇನೋ ಜಂಜಾಟದಲ್ಲಿ ಎಲ್ಲೂ ಕೂಡ ನಾನು ಒಳ್ಳೆಯ ಬದುಕನ್ನು ಬದುಕಬೇಕು, ಅವರಿವರ ಜೊತೆ ಹೋಲಿಕೆ ಮಾಡಿಕೊಂಡು ಪ್ರತಿಷ್ಠೆಗೋಸ್ಕರ ಬದುಕಿದ ಬದುಕಿದೆಯಲ್ಲ, ಅದು ಯಾವತ್ತಿದ್ರೂ ಒಂದು ದಿವಸ ರಸಹೀನ ಅದನ್ಸುತ್ತೆ. ಆರಂಭದಲ್ಲಿ ಒಂಥರ ಅಯ್ಯೋ ಅವ್ರಿಗಿಂತ ಮೇಲಿದ್ದೀನಿ ಬಿಡ್ ನಾನು, ಅಥವಾ ಅವ್ರಿಗಿಂತ ಚೆನ್ನಾಗಿದ್ದೀನಿ ಬಿಡ್ ನಾನು ಅಂತ ಏನೇನೋ ಅನಿಸುತ್ತೆ. ಬಟ್ ಒಂದು ಹಂತ ಬರುತ್ತೆ, ಅಲ್ಲಿ ನಿಮ್ಮ ಮನೆಯಲ್ಲಿ ಮೂರು ಕಾರ್ ಇರ್ತವೆ, ಮೂರು ಬೈಕ್ ಇರ್ತವೆ, ದೊಡ್ಡ ಮನೆ ಇರುತ್ತೆ, ಅಯ್ಯೋ ಎಲ್ಲಿ ನೋಡಿದ್ರು ಹಾಳು ಕಾಳು, ಅದು ಇದು ಯಾವುದೂ ಸುಖ ಕೊಡೋದ ಒಂದು ಗಳಿಗೆ ಬರುತ್ತೆ. ಆ ಗಳಿಗೆ ಬಂದಾಗ ಮನುಷ್ಯನಿಗೆ ಬದುಕು ಸಪ್ಪೆ ಅನಿಸುತ್ತೆ. ಆಗ ಅವನಿಗೆ ನಿಜವಾದ ಸುಖ ಕೊಡುವುದು ಇಂದ್ರಿಯಗಳಲ್ಲ, ಈ ಜ್ಞಾನ, ಅರಿವು, ಸತ್ಯದ ದರ್ಶನ, ಮಹಾತ್ಮರ ಸಹವಾಸ. ಹೀಗೆ ನಾವು ಜ್ಞಾನದ ಮುಖೇನ ನಮ್ಮ ಹಳೆಯ ಪಾಪಗಳನ್ನು ಕಳ್ಕೊಳ್ಬೋದು. ಸಾಕ್ಷಾತ್ ಕೃಷ್ಣ ಹೇಳ್ತಿದ್ದಾನೆ, ಇದು ಎಂತಹ ದೊಡ್ಡ ಭರವಸೆಯಾಗಿದೆ ನಮ್ಮ ಜೀವನದಲ್ಲಿ. ಪಾಪ ತೊಳ್ಕೊಳ್ಳೋಕೆ ನೀವು ತೀರ್ಥಯಾತ್ರೆಗಳಿಗೆ ಹೋಗಿ ಇಲ್ಲ, ಪಾಪ ತೊಳ್ಕೊಳ್ಳೋಕೆ ನೀವು ಪೂಜೆ ಮಾಡಿಸಿ, ವ್ರತ ಮಾಡಿಸಿ, ಅಥವಾ ಯಜ್ಞ ಯಾಗಾದಿಗಳನ್ನು ಮಾಡಿಸಿ ಇಲ್ಲ. ನೀವು ಕೇವಲ ನಿಮ್ಮ ಪಾಪಗಳಿಗೇನು ಕಾರಣ, ಅರಿವಿಲ್ಲದೇ ಇರೋದೇ ಕಾರಣ. ಆ ಅರಿವು ಬಂದರೆ ಪಾಪಗಳು ನಿಂತು ಹೋಗ್ತವೆ. ಅರಿವು ಪಾಪಗಳು ನಿಂತು ಹೋಗೋದಷ್ಟೇ ಅಲ್ಲ, ಆ ಹಳೆಯ ಪಾಪಗಳನ್ನು ಕೂಡ ತೊಳೆಯುವ ಕೆಲಸವನ್ನು ಈ ಜ್ಞಾನ ಮಾಡುತ್ತೆ. ಆದ್ದರಿಂದ
ನಾವೆಲ್ಲರೂ ಹಿಂದೆ ಈ ಕ್ಷಣನೇ ಜ್ಞಾನ ಮಾರ್ಗದಲ್ಲಿ ಸಾಗುವ ಸಂಕಲ್ಪವನ್ನು ತೊಟ್ಟು ಮುಂದುವರಿಬೇಕು. ಬಿಡಿ, ನೀವೆಲ್ಲ ಈಗಾಗಲೇ ಬಂದುಬಿಟ್ಟಿದ್ದೀರಿ, ಈಗಾಗಲೇ ಯಾವುದೋ ಒಂದು ರೀತಿಯಲ್ಲಿ. ಈಗ ತುಂಬ ಜನ ನಾನು ಹೇಳೋದು ಕೇಳಿದ್ದೀನಿ, ಪಾಪ ತರಗತಿಯಲ್ಲಿ ಇರೋರು ಅಥವಾ ಕಾರ್ಯಕ್ರಮ ನೋಡೋರು ಅಥವಾ ಅದರಲ್ಲೂ ತರಗತಿಯಲ್ಲಿರೋರು, ಇಲ್ಲ ಸರ್ ನನ್ನ ಕೋಪ ಕಡಿಮೆಯಾಗಿದೆ, ಇಲ್ಲ ಸರ್ ನಾನೀಗ ಸಮಾಧಾನವಾಗಿದ್ದೀನಿ, ಇಲ್ಲ ಸರ್ ನನ್ನ ಬದುಕಲ್ಲಿ ಏನಾದರೂ ನಾನು ಒಳ್ಳೆಯ ದೃಷ್ಟಿಕೋನದಲ್ಲಿ ನೋಡ್ತಾ ಇದ್ದೀನಿ, ನಾನಾ ರೀತಿಯಲ್ಲಿ ನೀವು ಹಂಚಿಕೊಂಡಾಗ ನನಗನ್ಸುತ್ತೆ ಅದು ನೀವು ಜ್ಞಾನದ ಸಂಪರ್ಕದಲ್ಲಿದ್ದ ಮಾತ್ರಕ್ಕೆ ನಿಮಗೊಂದು ವೈಬ್ರೇಷನ್ ಇರುತ್ತೆ. ಆ್ಯಂಡ್ ನಿಧಾನವಾಗಿ ಜನ ನಿಮ್ಮನ್ನು ಪ್ರೀತಿ ಮಾಡ್ತಾರೆ, ನಿಧಾನವಾಗಿ ನಿಮ್ಮ ಬಗ್ಗೆ ನಿಮಗೊಂದು ಪ್ರಶಂಸೆ, ಪ್ರೌಡ್ ಯುವರ್ ಸೆಲ್ಫ್, ಒಂದು ಗೌರವ ಸ್ವಯಂ ನಿಮ್ಮ ಮೇಲೆ ನಿಮಗೆ ಬರುತ್ತೆ. ಆ ಮುಖೇನ ಜ್ಞಾನ ನಿಮ್ಮಲ್ಲಿ ಕೊಟ್ಟ ಅತಿದೊಡ್ಡ ಲಾಭವೇನೆಂದರೆ ಲೋಕದ ಅಪವಾದಗಳಿಗೆ, ಲೋಕದ ದೂಷಣೆಗಳಿಗೆ ನೀವು ಹೆದರದೆ ನಿಮ್ಮ ಬದುಕನ್ನು ಅತ್ಯಂತ ಶ್ರದ್ಧೆಯಿಂದ ಮಾಡಿ ನಿಮಗೆ ಬಂದ ಎಲ್ಲವನ್ನೂ ಕೂಡ ಭಗವಂತ ನಮ್ಮ ಪಾಲಿಗೆ ಕೊಟ್ಟಂತಹ ಪ್ರಸಾದ ಅಂತ ಸ್ವೀಕರಿಸುವ ಮನೋಬುದ್ಧಿ ಬಂದಿದೆಯಲ್ಲ, ಅದು ಈ ಜ್ಞಾನದ ಸಹವಾಸದಿಂದ ನೀವು ಪಡ್ಕೊಂಡ ಅತಿದೊಡ್ಡ ಉಡುಗೊರೆಯಾಗುತ್ತೆ ಅಂತ. ತಾಯಿ ಹೇಗೋ ಮಕ್ಕಳು ಹಾಗೆ, ಮಕ್ಕಳು ಹೇಗೋ ಅವರ ನಾಳೆಗಳು ಹಾಗೆ, ಹಾಗೆ ಒಬ್ಬ ತಾಯಿ ಒಬ್ಬ ತಂದೆ ಮನೆಯಲ್ಲಿರುವ ಹಿರಿಯರು ಯಾವಾಗ ಈ ಭಕ್ತಿ ಮಾರ್ಗವನ್ನು ಹಿಡಿದಿರ್ತಾರೆ, ಕಾಲಕ್ರಮೇಣ ಮಕ್ಕಳಿಗೂ ಕೂಡ ನಿಧಾನಕ್ಕೆ ಅದು ಅಂಟುತ್ತಾ ಹೋಗುತ್ತೆ. ಅದೊಂಥರ ಅಂಟು ರೋಗ ಖಂಡಿತ, ಒಬ್ಬರಿಂದ ಒಬ್ಬರಿಗೆ ಅದು ಅಂಟುತ್ತೆ. ಹಾಗಾಗಿ ಕೃಷ್ಣ ಹೇಳ್ತಿದ್ದಾನೆ, ಹೌದಾ ಜ್ಞಾನದಿಂದ ನಮ್ಮ ಪಾಪಗಳು ಪರಿಹಾರ ಆಗ್ತವ? ಆ ಸರಿ, ಹಾಗಾದರೆ ಮುಂದಿನ ವಾರದಿಂದ ನಾನು ಜ್ಞಾನದ ಸಂಪರ್ಕಕ್ಕೆ ಬರ್ತೀನಿ, ಮುಂದಿನ ವಾರದಿಂದ ನಾನು ಬೆಳಿಗ್ಗೆ ಎದ್ದು ಸ್ವಲ್ಪ ಧ್ಯಾನ ಮಾಡಿ ಸ್ವಲ್ಪ ಭಗವದ್ಗೀತೆ ಪ್ರವಚನ ಕೇಳಿದೆ. ಕೃಷ್ಣ ಹೇಳ್ತಾನೆ, ಪಾಪಿ ನೀನು ಈವರೆಗೂ ಪಾಪಿಯಾಗಿದ್ದೀಯ, ಈಗಲಿಂದ ಶುರು ಮಾಡು ಅಂದರೆ ನೀನು ಮುಂದಿನ ವಾರದಿಂದ ಅಂತ ಹೇಳ್ತಿದೀಯ. ಈ ಮುಂದಕ್ಕಾಗೋ ಬುದ್ಧಿ ಇದೆಯಲ್ಲ, ಅಂದರೆ ಒಳ್ಳೆಯದನ್ನು ಕೆಟ್ಟದ್ದನ್ನು ಬೇಕಾದರೆ ಮುಂದಕ್ಕಾಕಿ ಸಾಧ್ಯವಾದರೆ ಡಿಲೀಟೇ ಮಾಡಿಬಿಡಿ, ಬಟ್ ಒಳ್ಳೆಯದನ್ನು ಯಾಕೆ ಮುಂದಕ್ಕಾಗ್ತೀರಿ? ಅದಕ್ಕೆ ಈ ಕ್ಷಣದಿಂದಲೇ ಜ್ಞಾನ ಮಾರ್ಗದಲ್ಲಿ ಸಾಗುವ ಸಂಕಲ್ಪವನ್ನು ತೊಟ್ಟು ಮುಂದುವರಿಯೋಣ. ಯಾರಿಗೆ ಗೊತ್ತು ಆ ಮುಂದಿನ ವಾರ ಅಂದ್ಕೊಳ್ತಿದ್ದೀವಲ್ಲ ಅದು ಬರುತ್ತೋ ಇಲ್ವೋ, ಅದು ಬಂದರೂ ನಾವಿರ್ತೀವೋ ಇಲ್ವೋ, ಯಾವ ಗ್ಯಾರಂಟಿ ಇದೆ ನಮ್ಮ ಬದುಕಿಗೆ? ಒಂದು ತಾಯಿ ನಿನ್ನೆ ಅಳ್ತಾ ಫೋನ್ ಮಾಡಿದರು, ನನ್ನ ಮಗ ಒಂದು ಏನೋ 2 ವರ್ಷದ ಹಿಂದೆ ಯಾರೋ ಹುಡುಗಿ ಜೊತೆ ಎಲ್ಲರೂ ಡ್ಯಾನ್ಸರೋ ಏನೋ ಆಗಿದ್ದ, ಓಡೋಗ್ಬಿಟ್ಟ, ಏನೋ ಹುಡುಗಿ ಅಥವಾ ಹುಡುಗಿ ಕಡೆಯವರು ಮೋಸ ಮಾಡಿಬಿಟ್ಟು ಈಗ ಆ್ಯಕ್ಸಿಡೆಂಟ್ ಆಗಿ ತೀರು ಹೋದ. ಅರೆ ಇಲ್ಲಿ ಇರೋ ಒಬ್ಬ ಮಗ ತಾಯಿಗೇನೋ ನೋವು ಕೊಟ್ಟಿದ್ದ, ಹುಡುಗಿ ಜೊತೆ ಹೋಗಿದ್ದ, ಈಗ ಕಣ್ಣು ತಪ್ಪಿಸ್ಕೊಂಡು ಅಲ್ಲೆಲ್ಲೋ ಬದುಕುತ್ತಾ ಇದ್ದ, ಅಲ್ಲೆಲ್ಲೋ ಈಗ ಆ್ಯಕ್ಸಿಡೆಂಟ್ ಆಗಿ ಸರ್. ಅಂದರೆ ವಯಸ್ಸಾಗಿರೋ ನಾನು ಬದುಕಿದ್ದೀನಿ, ಇನ್ನೂ ವಯಸ್ಸಲ್ಲಿದ್ದ ಮಗ, ಇನ್ನೂ ವಯಸ್ಸಿಗೆ ಬಂದಿದ್ದ ಮಗ ಈಗ ಸತ್ತೋದ್ನಲ್ಲ, ಮತ್ತು ಈ ಸಾವಿಗೆ ವಯಸ್ಸಾಗೋ ಆಗಿರೋರು ಬಗ್ಗೆ ನನ್ನನ್ನು ಉಳಿಸಿ ಆ ಚೆನ್ನಾಗಿರೋನ್ ಯಾಕೆ ಕಿತ್ಕೊಂಡ? ಈಗ ಆ ತಾಯಿ ಅಳುವಿಗೆ ನಾನೇನು ಹೇಳಿ? ಅದೇ ಸಮಯದಲ್ಲಿ ಅದೇ ತಾಯಿ ಹೇಳಿದ್ಲು, ನೀವು ಹೇಳ್ತಿದ್ರಿ ಸಾವಿಗೆ ವಯಸ್ಸು ಮುಖ್ಯವಲ್ಲ, ರೋಗ ಬೇಕಿಲ್ಲ. ಈಗ ನಾನು ಅನಾಥೆ ಅನ್ನೋದಕ್ಕಿಂತ ಈಗ ಅವರು ಈ ಜ್ಞಾನ ಮಾರ್ಗದಲ್ಲಿ ಅದೆಷ್ಟು ಮುಳುಗಿದ್ರು ಅಂದರೆ ಮಗನ ಸಾವಿಗೆ ಕಣ್ಣೀರು ಹಾಕಿದ್ರು ಕೂಡ ಸ್ವಯಂ ಅವರಿಗೆ ಅವರು ಸಾಂತ್ವನ ಮಾಡಿಕೊಳ್ಳೋದನ್ನು ತಿಳ್ಕೊಂಡಿದ್ದಾರೆ. ನನಗನ್ನಿಸ್ತು ನೋಡಿ, ಭಗವಂತ ನಮ್ಮ ಪಾಲಿಗೆ ನಮ್ಮ ಸಂತಾನಗಳನ್ನು ಕೊಟ್ಟಿದ್ದಾನೆ, ಅದು ಎಷ್ಟು ವರ್ಷ ನಮ್ಮ ಜೊತೆ ಅವ್ರನ್ನ ಇಡ್ತಾನೋ ಅಥವಾ ಅವ್ರ ಜೊತೆ ನಮ್ಮನ್ನ ಇಡ್ತಾನೋ ಗೊತ್ತಿಲ್ಲ. ನೋಡಿ, ತಂದೆ ತಾಯಿಗಳು ಮಕ್ಕಳ ಜೊತೆ ಎಷ್ಟು ವರ್ಷ ಇರುತ್ತೆ ಯಾರಿಗೆ ಗೊತ್ತು? ನಾವು ಅಂದಾಜು ಮಾಡ್ತೀವಿ, ಇಲ್ಲಪ್ಪ ನಮ್ಮ ಮಕ್ಕಳಿಗೆ ಮದುವೆ ಆಗಿ ಅವ್ರಿಗೆ ಮಕ್ಕಳಾಗಿ ಆ ಮೊಮ್ಮಕ್ಕಳ ಕಾಲಕ್ಕೂ ನಾವು ಇಲ್ಲ, ಭರವಸೆ ಇಲ್ಲ. ಭರವಸೆ ಇದೆ ಆದರೂ ಕೂಡ ಸತ್ಯ ಏನಂದರೆ ಇಲ್ಲ. ನಾವೊಂದಷ್ಟು ಅಂದಾಜು ಮಾಡ್ಬೋದು, ಆಸೆ ಇಟ್ಕೊಳ್ಬೋದು, ಆದರೆ ಸತ್ಯ ಬೇರೆಯೇ ಇರುತ್ತಲ್ಲ. ಹಾಗಾಗಿ ನಾಳೆಗೆ ಅಂತ ಕಾಯಬೇಡಿ,
ನಿಮ್ಮ ತಾಯಿಗೇನೋ ಒಂದು ಒಳ್ಳೆ ವಿಚಾರ ಹೇಳಬೇಕಾ, ಅಥವಾ ನಿಮ್ಮ ತಂದೆಗೇನೋ ಸಾರಿ ಕೇಳಬೇಕಾ, ಅಥವಾ ನಿಮ್ಮ ತಂಗಿಗೇನೋ ಸಾರಿ ಕೇಳಬೇಕಾ, ನಿಮ್ಮ ಅಣ್ಣನಿಗೇನೋ ಸಾರಿ ಕೇಳಬೇಕಾ, ನಿಮ್ಮ ಗಂಡನಿಗೇನೋ ಸಾರಿ ಕೇಳಬೇಕಾ, ಅಥವಾ ಮಕ್ಕಳಿಗೇನೋ ಒಂದು ಒಳ್ಳೇದು ಹೇಳಬೇಕು ಅಂದ್ಕೊಂಡಿದ್ರಿ, ಬಿಡುವಾದಾಗ ಹೇಳೋಣ ಅನ್ನು ಇಲ್ಲ. ಆ ಬಿಡುವಾಗೋದು ಅಂದ್ರೆ ಏನು, ಮನೆ ಕೆಲಸ ಆಗಿ ಬಿಡುವಾಗೋದು ಅಂತನ? ಇಲ್ಲ. ಸರಿ, ಬಿಡುವಾಯಿತು ಅಂತ ಅಂದ್ಕೊಳ್ಳಿ, ಅದು ಹಂಗೆ ಇರುತ್ತಾ? ಇಲ್ಲ. ಅದೊಂದಷ್ಟು 5 ನಿಮಿಷ, ಮತ್ತೆ ಪಾತ್ರೆಗಳು ಮತ್ತೆ ಸಿಂಕಲ್ ಬಿದ್ದಿರ್ತವೆ. ಇದೇನಪ್ಪ ಈಗಿನ್ನು ತೊಳೆದ್ರೆ ಅದು ಹಾಗೆ ತೊಳೆಯೋದು, ಅವು ಮತ್ತೆ ಕೊಳೆ ಆಗೋದು, ತೊಳೆಯೋದು ಮತ್ತು ಕೊಳೆ ಆಗು, ಆ ಹುಟ್ಟದಾಗ್ಲಿಂದ ಅದು ಹಂಗೆ ಇದೆ ಅಲ್ವಾ? ಹಾಗೆ ನಾವು ಕೂಡ ನಾಳೆ ಅಥವಾ ಮುಂದಿನ ವಾರ ಶುರು ಮಾಡೋಣ ಅಂದ್ಕೊಳ್ಬಾರ್ದು. ಒಳ್ಳೆ ಕೆಲಸವನ್ನು ಬೇಗ ಶುರು ಮಾಡಿಬಿಡಬೇಕು, ಯಾಕಂದರೆ ನಾಳೆ ಅನ್ನೋದು ನಮ್ಮ ಪಾಲಿಗೆ ಬರದೇ ಇರ್ಬೋದು, ಬಂದರೂ ನಾವೇ ಇಲ್ಲದೇ ಇರ್ಬೋದು. ಅದಕ್ಕೆ ಇಂಗ್ಲೀಷಲ್ಲಿ ಒಂದು ಮಾತು ಹೇಳ್ತಾರಲ್ಲ, ಯೆಸ್ಟರ್ಡೇ ವಾಸ್ ಹಿಸ್ಟ್ರಿ, ಟುಮಾರೋ ಇಸ್ ಎ ಮಿಸ್ಟ್ರಿ, ಟುಡೇ ಇಸ್ ಎ ಗಾಡ್ ಗಿಫ್ಟ್, ದಟ್ಸ್ ವೈ ವಿ ಕಾಲ್ಡ್ ಇಟ್ ದ ಪ್ರೆಸೆಂಟ್ ಅಂತ. ಅಂದರೆ ನಿನ್ನೆ ಅನ್ನೋದು ಇದೆಯಲ್ಲ ಯೆಸ್ಟರ್ಡೇ, ಅದು ಇತಿಹಾಸ, ಅದು ನಮ್ಮ ಕೈಲಿಲ್ಲ. ಟುಮಾರೋ ಅಂದರೆ ನಾಳೆ ಅನ್ನೋದು ಇದೆಯಲ್ಲ, ಅದು ಮಿಸ್ಟ್ರಿ, ಅದು ನಿಗೂಢ, ಅದು ನಮಗೆ ಗೊತ್ತಿಲ್ಲ. ಟುಡೇ ಈಸ್ ಎ ಗಾಡ್ ಗಿಫ್ಟ್. ಈ ದಿನ ಏ ನಾವು ಬೆಳಗ್ಗೆ ಇದ್ದಿದ್ದೀವಿ, ಭಗವದ್ಗೀತೆ ತರಗತಿ ಕೇಳ್ತಿದ್ದೀವಿ, ಇದು ಗಾಡ್ ಗಿಫ್ಟ್. ನೀವು ಮನಸ್ಸಲ್ಲಿ ಒಮ್ಮೆ ಯೋಚನೆ ಮಾಡಿ, ಸಂಜೆ ಏನಾಗುತ್ತೆ ನಿಂಬುದು ಗೊತ್ತಿಲ್ಲ. ಅಂದರೆ 6:09 ನಾವಿದ್ದೀವಲ್ವ, 10 ನಿಮಿಷ ಅನ್ನೋದು ಭವಿಷ್ಯನೇ, ಅದು ನಿಗೂಢ, ಅದು ಗೊತ್ತಿಲ್ಲ ನಮಗೆ. ಹಾಗಾಗಿ ಮುಂದುವರಿಸಬೇಡಿ, ಅರ್ಥಾತ್ ಮುಂದೂಡಬೇಡಿ ಅಂತ. ಜ್ಞಾನ ಮಾರ್ಗವನ್ನು ಹಿಡಿದ ಒಬ್ಬ ಪಾಪಿ ತನ್ನ ಪಾಪವನ್ನು ಕಳ್ಕೊಳ್ಬೋದು. ಹಾಗಾದರೆ ಆ ಪಾಪ ಏನಾಗುತ್ತೆ ಅಂತ, ಈಗ ಮೊಬೈಲಲ್ಲಿ ಡಿಲೀಟ್ ಮಾಡ್ತೀವಿ, ಸರಿ, ಆ ಡಿಲೀಟ್ ಆದವೆಲ್ಲ ಹೋಗ್ತವೆ ಅನ್ನೋದು ಪ್ರಶ್ನೆ. ಹಾಗೆ ಇಲ್ಲಿ ಆ ಪಾಪಿಯ ಪಾಪ ಏನೋ ನಾಶವಾಗುತ್ತವೆ, ಆ ಪಾಪಗಳು ಏನಾಗುತ್ತವೆ ಅಂತ, ಅದಕ್ಕೆ ಮುಂದಿನ ಶ್ಲೋಕದಲ್ಲಿ ಕೃಷ್ಣ ನಮಗೆ ಉತ್ತರವನ್ನು ಕೊಡ್ತಾನೆ. ನಾವದನ್ನು ಮುಂದಿನ ತರಗತಿಯಲ್ಲಿ ನೋಡೋಣ. 36ನೇ ಶ್ಲೋಕದಲ್ಲಿ ಜ್ಞಾನದ ಮುಖೇನ ನೀವು ನಿಮ್ಮ ಪಾಪಗಳನ್ನು ಕಳೆದುಕೊಳ್ಬೋದ್ರಪ್ಪ. ಅಯ್ಯೋ, ನಾನು ಇಲ್ಲಿ ಪಾಪ ಮಾಡಿಬಿಟ್ಟಿದ್ದೀನಿ. ಹೌದು, ಅದಕ್ಕೆ ಶಿಕ್ಷೆ ಏನು ಅನುಭವಿಸ್ಬೇಕು, ಅನುಭವಿಸ್ಲೇಬೇಕು. ಅಲ್ಲಿ ಕೊಲೆ ಮಾಡಿ ಬಂದು ಇಲ್ಲಿ ಪಾಠ ಕೇಳಿಬಿಟ್ರೆ ಸರಿ ಹೋಗುತ್ತೆ ಅಂತ ಅರ್ಥ ಅಲ್ಲ. ಅದು ಶಿಕ್ಷೆ ಅನುಭವಿಸ್ತೀರಾ, ಅದಕ್ಕೇನು ಶಿಕ್ಷೆ ಕೊಡಬೇಕು? ಸಮಾಜ ಕಾನೂನು ನಿಮಗೆ ಹೊಡಿಬೇಕಾ, ನಿಮ್ಮನ್ನು ಏನು ನೇಣಿಗೆ ಹಾಕ್ಬೇಕಾ, ಏನೋ ಒಂದು ಮಾಡಿರುತ್ತೆ. ನೇಣಿಗೆ ಹಾಕ್ದವ್ರ ಕತೆ ಮುಗೀತು. ಸರಿ, ಹಂಗೋ ಹೆಂಗೋ ಉಳ್ಕೊಂಡಿದ್ದೀರಪ್ಪ, ಹಾಗೂ ಎಲ್ಲ ಶಿಕ್ಷೆ ಅನುಭವಿಸಿ, ನಾನು ಅನುಭವಿಸಿ ಆದಮೇಲೆ ಸತ್ತ ನಂತರ ನಾನು ನರಕಕ್ಕೆ ಹೋಗ್ಬಿಡ್ತೀನಿ ಅನ್ನೋ ಭಯ ನಿಮಗೆ ಒಂದು ವೇಳೆ ಇದ್ದರೆ ಆಯಿತು, ಇಲ್ಲಿ ಮಾಡಿದ ತಪ್ಪಿಗೆ ಇಲ್ಲೇ ಶಿಕ್ಷೆ ಅನುಭವಿಸಿದ್ದೀರಿ, ಈಗ ಉಳಿದಿರೋ ಇನ್ನಷ್ಟು ಸಮಯವನ್ನು ನೀವು ಜ್ಞಾನ ಮಾರ್ಗದಲ್ಲಿ ಕೊಡಿ. ಯಾಕಂದರೆ ನೀವು ಇಲ್ಲಿ ಏನು ಶಿಕ್ಷೆ ಅನುಭವಿಸಿದ್ರಿ, ಈ ಶಿಕ್ಷೆ ಅಲ್ಲದೇ ನಿಮಗೆ ಅಲ್ಲಿ ಬೇರೆ ಶಿಕ್ಷೆಗಾದಿರುತ್ತೆ. ಯಾಕಂದರೆ ಇಲ್ಲಿ ಸಮಾಜ ಕೊಡುವ ಶಿಕ್ಷೆ ಇದು ಒಂದು ರೀತಿಯ ಶಿಕ್ಷೆ. ಆದರೆ ಒಬ್ಬನನ್ನು ಕೊಲೆ ಮಾಡಿದ್ದೀರಿ, 1-5 ವರ್ಷ ಜೈಲಿಗೆ ಹೋಗಿ ಬಂದುಬಿಟ್ರೆ ಅದು ಮುಗೀತಾ? ಇಲ್ಲ, ಅಲೌಕಿಕವಾದ ಶಿಕ್ಷೆ ಅದು ಬೇರೆ ಇದೆ. ಅದರಿಂದ ನೀವು ತಪ್ಪಿಸಿಕೊಳ್ಬೇಕು ಅಂದರೆ ಈ ಜ್ಞಾನ ಮಾರ್ಗಕ್ಕೆ ಬರಬೇಕು. ಓ ಬಿಡು, ನಾನು ಇಲ್ಲಿ 5 ವರ್ಷ ಜೈಲಿಗೆ ಹೋಗಿ ಬಂದೆ, ಅಲ್ಲಿ ನರಕ ಏನಿಲ್ಲ ಅಂದ್ಕೊಳಂಗಿಲ್ಲ. ಈ ಇಲ್ಲಿ ಮುಗು ಅಂದರೆ ಒಬ್ಬನ ಕೊಂದುಬಿಟ್ಟು ನೀವು 5 ವರ್ಷ ಜೈಲಿಗೆ ಹೋಗಿ ಬಂದ್ಬಿಟ್ರೆ ಅದು ಮುಗೀತಾ? ಇಲ್ಲ, ಅದು ಹಾಗಾಗ ಆ ಲೆಕ್ಕನೇ ಇಲ್ಲ. ಅದು ಏನೋ ಇಲ್ಲಿ ಕೊಂದಿದ್ದೀರಾ, ನಿಮ್ಮ ಅಥವಾ ಆ ಕೊಲ್ಲುವಿಕೆ ಸಮಾಜಕ್ಕೆ ಮಾದರಿಯಲ್ಲ, ಅಂಥವ್ರಿಗೆ ಶಿಕ್ಷೆ ಆಯಿತು ಅಂತ ಸಮಾಜಕ್ಕೆ ತೋರಿಸ್ಲಿಕ್ಕೆ ಒಂದು ಶಿಕ್ಷೆ ಕೊಟ್ಟರು. ಆದರೆ ಆ ಶಿಕ್ಷೆ ಬೇರೆ ಇದೆ, ಅದರಿಂದ ಪಾರಾಗಲಿಕ್ಕೆ ಜ್ಞಾನ ಮಾರ್ಗ ಅನ್ನೋದು ಭಾಳ ಶ್ರೇಷ್ಠವಾದ ಮಾರ್ಗ. ಮುಂದಿನ ಶ್ಲೋಕದಲ್ಲಿ ನಾವು ಮುಂದಿನ ತರಗತಿಯಲ್ಲಿ ಮುಂದಿನ ಶ್ಲೋಕವನ್ನು ನೋಡೋಣ ಅಂತ ಹೇಳ್ತಾ, ನಿಮ್ಮೆಲ್ಲರಿಗೂ ಶುಭವಾಗಲಿ. ನಾನು ಮತ್ತೆ ನಿಮ್ಮನ್ನು ಮುಂದಿನ ತರಗತಿಯಲ್ಲಿ ಭೇಟಿಯಾಗುತ್ತೀನಿ. ಈ ದಿನ ನಿಮ್ಮೆಲ್ಲರ ಪಾಲಿಗೆ ಶುಭದಾಯಕವಾಗಿರಲಿ. ಹರೇ ಕೃಷ್ಣ. ಶುಭವಾಗಲಿ.